ಇರೋ ಜಾಗ ಯಾರಿಗೂ ಗೊತ್ತಾಗ್ದಂಗ್ ನೋಡ್ಕೊತೀನಿ ಅಂತ ಹೇಳಿ ಹೋದ. ಯಾರು ನಿಮ್ಮ ಮಗ? ಕಂಟಿ ಬೈರಂಗೆ ಥ್ರಿಲ್ ಅಂದ್ರೆ ಇಷ್ಟ. ನನಗೆ ಹುಚ್ಚಿಡೀತೆ ಅಷ್ಟೇ. ಏನೋ ನಡೆಯುತ್ತೆ, ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಏನೋ ನಡೆಯುತ್ತೆ. ಕುಟುಂಬನ ಎಲ್ಲ ನೋಡಕ್ಕಾಗಲ್ಲ. ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ. ಅವ್ರನ್ ಬಿಡು ಕೃಷ್ಣ, ಅವ್ರೇನ್ ನನ್ನನ್ ಬಿಟ್ಟಿದಾರ, ನಿನ್ನನ್ ಬಿಟ್ಟಿದಾರ, ಬಾಬುನ್ ಬಿಟ್ಟಿದಾರ? ಅಲ್ಲ, ಚಿಕ್ಕ ಮಕ್ಳು ಆಡ್ತಿದಾವೆ, ಅವ್ರ ಜೊತೆ ಹೋಗಿ ಜಗಳ ನಿಂತ್ಕೊಂಡ್ರು. ಅವ್ರಿಗಿಂತ ವಿಷಯದಲ್ಲಿ ಮಾತ್ರ ತಾರತಮ್ಯ ಅನ್ನೋದೇ ಇಲ್ಲ ಕಣ. ಇಲ್ಲ ಅಣ್ಣ, ನನಗೇನು ಅರ್ಥ ಆಗ್ಲಿಲ್ಲ ಅಂದ್ರೆ, ಚಿತ್ರನ್ ತರ ಸೊಸೆ ಪಡೆಯಕ್ ನಮ್ಮಮ್ಮ ಪುಣ್ಯ ಮಾಡಿರ್ಬೇಕು. ಅದ್ ಬಿಟ್ಬಿಟ್ಟು ಮೋಡಿ ಮಾಡಿದ್ಲು, ಬಲೆ ಹಾಕ್ಬಿಟ್ಲು ಅಂತ ಮನ್ಸಿಗೆ ತುಂಬಾ ಬೇಜಾರಾಗುತ್ತಣ. ಸರಿ ಸರಿ, ಏನ್ ಹೇಳೋದಕ್ಕೆ ಬರ್ತಿದ್ಯಾ ಅಂತ ಅರ್ಥ ಆಯ್ತು. ಈಗೇನು ಪಾವನ್ ಹತ್ರ ನೀನ್ ಕೇಳಿದಂತ ಸಾರಿ ಕೇಳ್ಬೇಕಾ? ಕೇಳ್ತೀನಿ ಬಿಡು. ಹೌದು, ಯಾವ ಹಾಸ್ಪಿಟ್ಲ್ ತೋರಿಸ್ತಿದ್ದೀರಾ? ಅದು ಚಾಮರಾಜಪೇಟೆಯಲ್ಲಿ ರಂಗಾದ್ವಾರ ಅಂತ ಹಾಸ್ಪಿಟ್ಲ್ ಇದೆ. ಓ ರಂಗದೋರೆ, ಆ ಗೊತ್ತಾಯ್ತು ಬಿಡಿ. ಒಂದು ಕೆಲಸ ಮಾಡಿ, ನೀವು ಸೀದಾ ಹೋಗಿ ಟೆಸ್ಟ್ ಮಾಡಿಸೋ ಕೆಲಸ ಶುರು ಮಾಡಿ, ನಾನು ಅದಕ್ಕೆ ಮನೆಗೆ ಹೋಗಿ ಅವ್ರನ್ನು ಕರ್ಕೊಂಡು ಸೀದಾ ಅಲ್ಲಿಗೆ ಬರ್ತೀನಿ. ಸರಿ ಸರಿ ಕೃಷ್ಣ, ತುಂಬ ಥ್ಯಾಂಕ್ಸ್ ಕಣೋ. ಸರಿ ಅಣ್ಣ. ಹ್ಞೂ, ಕೃಷ್ಣಣ್ಣ ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಹೋದ್ನ? ಅವನ್ ಫ್ರೆಂಡ್ ಯಾರಿಗೋ ಫೀಸ್ ಕಟ್ಟಕ್ ಬೇಕು ಅಂತ ಇಸ್ಕೊಂಡು ಹೋದ. ಯಾಕೆ? ಹ ಅಮ್ಮ, ಅವನ್ ನಿನ್ನ ಸರಿಯಾಗಿ ಫೂಲ್ ಮಾಡಿದಾನೆ. ಕೃಷ್ಣಣ್ಣ ನಿನ್ನ ಹತ್ರ ಸುಳ್ಳು ಹೇಳಿ ದುಡ್ಡು ತಗೊಂಡೋಗಿದ್ದಾನೆ. ಏನೇ ಹೇಳ್ತಿದ್ಯಾ? ಹೌದು, ಅದು ಯಾರಿಗೋಸ್ಕರ ಗೊತ್ತಾ? ನಿನಗೇನಾದ್ರು ಗೊತ್ತಾದ್ರೆ ಮೈಯೆಲ್ಲ ಉರ್ಕೊಂಡ್ಬಿಡ್ತೀಯ. ದುಡ್ಡು ಯಾರು ಗೊತ್ತಾ? ಆ ಮುರಳಿಗೆ. ಮುರಳಿಗ? ಹ್ಮ್. ಅವನ್ ಯಾಕೆ ಇಲ್ಲಿಗ್ ಬಂದ? ಬಂದಿದ್ದಾನಮ್ಮ, ನಮ್ಮನೆ ಗೇಟ್ ಹತ್ರ ನಿಂತ್ಕೊಂಡು ಕೃಷ್ಣನ ಹತ್ರ ದುಡ್ಡಿಸ್ಕೊಳ್ಳೋದ್ನ ನಾನೇ ನನ್ ಕಣ್ಣಾರೆ ನೋಡಿದೀನಿ. ಆ ಮನುಷ್ಯ ಅವನ್ ಹೆಂಡತಿ ಆಸ್ಪತ್ರೆ ಖರ್ಚಿಗಂತ ಕೃಷ್ಣನ ಹತ್ರ ದುಡ್ಡು ಕೇಳ್ದ. ಅದಕ್ಕೆ ಕೃಷ್ಣ ನಿನ್ನ ಹತ್ರ ಬಂದು ಡ್ರಾಮಾ ಮಾಡಿ ಏನನ್ನ ಯಾಮಾರಿಸಿ ನಿನ್ನ ಹತ್ರನೇ ದುಡ್ಡಿಸ್ಕೊಂಡು ಅವನಿಗೆ ಹೋಗಿ ಕೊಟ್ಟಿದ್ದಾನೆ. ಅಯ್ಯೋ ಪಾಪಿ, ಹೇಗೆ ಈ ಮುಟ್ಟಾಳ ನನ್ನ ಹೋಟೆಲ್ ಹುಟ್ಟದ? ನನಗೇನ್ ಬೇಡವೋ ಅದನ್ನೇ ಹುಡುಕಿ ಹುಡುಕಿ ಮಾಡ್ತಾನೆ ಇವನು. ನನ್ನ ಹತ್ರನೇ ಸುಳ್ಳು ಹೇಳಿ ನನ್ನ ಹತ್ರನೇ ದುಡ್ಡಿಸ್ಕೊಂಡು ಆ ದಡಿಯಂಗ್ ಕೊಡ್ತಾನೆ ಇವನು. ನಿನ್ ತಲೆನ ಎಲ್ಲಾರು ಸೇರಿ ನೈಸ್ ಆಗಿ ಸವರ್ತಿದಾರಮ್ಮ. ಹೌದು ಕಣೆ, ಅದ್ರಲ್ಲೂ ಈ ಕೃಷ್ಣ ಅಂತೂ ಒಳ್ಳೆ ರಾಹು ಬಂದಾಗ ಬಂದ್ ಸೇರಿದಾನೆ. ಅವನು ಬುದ್ಧಿ ಬಂದಾಗಿಂದ ನಂಗಂತೂ ಸಾಕ್ ಸಾಕಾಗಿ ಹೋಗಿದೆ. ಒಬ್ಬೊಬ್ಬೊಬ್ಬ, ಅದೇನ್ ನಾಟಕ ಮಾಡ್ದ ಗೊತ್ತಾ ನನ್ನ ಹತ್ರ? ಆಯ್ತು, ಇವನ್ ನನ್ನ ಮಗ ಅಯೋಗ್ಯನೇ, ಬಿಟ್ಟಾಕು. ಆ ದಡಿಯನ ಮೈಯಲ್ಲಿ ಚೂರಾದ್ರೂ ಸ್ವಾಭಿಮಾನ ಅನ್ನೋದು ಬೇಡ್ವೇನೆ? ಅನ್ನನೇ ತಿನ್ನೋ ಹಾಗಿದ್ರೆ ಇಲ್ಲಿ ಹೀಗ್ ಬಂದು ಕೈ ಚಾಚ್ಕೊಂಡು ನಿಂತ್ಕೋತಾ ಇದ್ನ ಅವನು. ಯಾವ ಮುಖ ಇಟ್ಕೊಂಡು ದುಡ್ಡು ಕೇಳ್ಕೊಂಡು ಇಲ್ಲಿ ತನಕ ಬಂದಿದ್ದಾನೆ? ನಮ್ಮನೆ ತನಕ ಬಂದು ಗೇಟ್ ಹತ್ರ ನಿಂತ್ಕೊಂಡು ಒಳ್ಳೆ ಸಾಲ ವಸೂಲಿ ಮಾಡೋರ್ ತರ ನಮ್ಮ ಹತ್ರನೇ ದುಡ್ಡಿಸ್ಕೊಂಡು ಹೋಗಿದ್ದಾನೆ. ನಾ ಆಚ್ ಕೇಳ್ದವನು. ಇಂಥ ಎಡವಟ್ಟುಗಳಿಗೆ ನಮ್ಮನೆ ಹುಚ್ಚ ಬೇರೆ ಪ್ರೀತಿ ತೋರಿಸ್ತಾನೆ, ಬಡ್ಕೋಬೇಕು. ಅಮ್ಮ ಏನಮ್ಮ ನೀನು ಇಷ್ಟು ಯೂಸ್ಲೆಸ್ ಆಗಿ ಮಾತಾಡ್ಕೊಂಡು ಕೂತಿದ್ಯಾ? ಮಾತಾಡದೆ ಇನ್ನೇನೆ ಮಾಡ್ಲಿ, ಹೆತ್ತ ಮಗನೇ ಹೀಗೆ ಮಾಡಿಸಿದ್ರೆ ಇನ್ಯಾರನ್ನೇ ನಂಬೋದು? ಅಮ್ಮ ಕೃಷ್ಣಣ್ಣ ಯಾವಾಗ್ಲಿಂದ ಫೂಲಿಶ್ ಕೆಲಸ ಮಾಡ್ತಾನೆ ಇರ್ತಾನೆ, ಅದಕ್ಕೆ ನಾವ್ ಹಿಂದೆ ಉಗಿತಾನೆ ಇರ್ತೀವಿ. ಇದೆಲ್ಲ ಒಳ್ಳೆ ಸಂಪ್ರದಾಯ ಆದಂಗ ಆಗೋಗ್ಬಿಟ್ಟಿದೆ. ಹ್ಮ್, ಈಗ ಇನ್ನೇನ್ ಮಾಡೋದು? ತಕ್ಷಣ ಇದನ್ನ ಕಾರ್ತಿಕ್ ಅಣ್ಣನ ಹತ್ರ ಹೇಳಿ ಎರಡಲ್ ಒಂದ್ ನೋಡ್ಬಿಡ್ಬೇಕಮ್ಮ. ಕರೆಕ್ಟ್ ಕಣೆ, ನಡಿಯ ಅಂಗಡಿ ಹತ್ರ ಹೋಗಿ ಕಾರ್ತಿ ಹತ್ರ ಎಲ್ಲಾ ವಿಷಯನು ಹೇಳೋಣ. ಅವನ್ ಹೆಂಡತಿನೇ ಕಣೆ ಇದಕ್ಕೆಲ್ಲ ಸೂತ್ರಧಾರಿ. ಕಾರ್ತಿಗ್ ಹೇಳಿ ಆ ಕುಟುಂಬದ ಆಟನೆಲ್ಲ ನಿಲ್ಸೋಣ. ಅಣ್ಣನ ಹತ್ರ ಹೇಳ್ಬೇಕಮ್ಮ, ಆದ್ರೆ ಅವನ್ ಅಂಗಡಿಲಿ ಹೇಳದ್ ಬೇಡ. ಅವನೇನಾರು ವರ್ಕ್ ಟೆನ್ಷನ್ ಅಲ್ಲಿ ಇರ್ತಾನೆ, ನಾವೇನ್ ಹೇಳಿದ್ರು ಅವ್ನ ಅರ್ಥ ಮಾಡ್ಕೊಳ್ದೆ ನಮ್ಗೆ ಏನಾದ್ರೂ ಒಂದ್ ಹೇಳಿ ಸಮಾಧಾನ ಮಾಡಿ ಕಳಿಸ್ಬಿಡ್ತಾನೆ. ಒಂದ್ ಕೆಲ್ಸ ಮಾಡೋಣ, ನಾವ್ ಒಂದ್ ಮನೆಗೆ ಹೋಗಿ ಡೈರೆಕ್ಟ್ ಆಗಿ ಮಾತಾಡೋಣ, ಆದ್ರೆ ಇವಾಗ ಹೋಗೋದ್ ಬೇಡ, ಸ್ವಲ್ಪ ಅದ್ ಬಿಟ್ಟು ಆಮೇಲೆ ಹೋಗೋಣ. ಅಣ್ಣನ ಹತ್ರ ಎಲ್ಲಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಎರಡಲ್ ಒಂದ್ ಮಾಡಿ ಮುಗ್ಸೋಣ. ಎಷ್ಟ್ ದಿನ ಅಂತ ಹೀಗೆ ಇರೋದ್ ಹೇಳು. ಸರಿ, ನೀನ್ ರೆಡಿಯಾಗು, ನಾನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ. ಹ್ಮ್.
ಬಾ ಮೇಧಾ. ಅಕ್ಕ ನೀವಿಷ್ಟು ಕಲರ್ ಆಗಿದ್ರ, ಚೆನ್ನಾಗೂ ಕಾಣಿಸ್ತೀರಾ. ಮತ್ತಕ್ಕ ಈ ಪೌಡರ್ ಹಚ್ಕೊಂತಿದ್ದೀರಾ? ಯಾಕೆ, ನೀನ್ ಹಚ್ಕೊಳ್ಳಲ್ವಾ? ಹೌದೌದು, ಇದನ್ನ ಹಚ್ಕೊಂಡ ತಕ್ಷಣ ನನ್ ಕಲರ್ ಆಗ್ತೀನ. ಮತ್ತೆ ಈ ಕ್ರೀಮು ಗೀಮು ಅಂತ ಹೇಳ್ತಾರಲ್ಲ, ಅದನ್ನ ಹಚ್ಕೊಂಡ್ರೆ ಬೆಳ್ಳಗಾಗ್ತಾರಂತೆ. ಹೌದಾ? ಅದೆಲ್ಲ ನನಗ್ ಗೊತ್ತಿಲ್ಲ ಮೇಧಾ. ಆದ್ರೆ ನಿನಗೆ ಯಾಕ್ಬೇಕು? ನೀನ್ ಲಕ್ಷಣವಾಗೇ ಇದೆಯಲ್ಲ. ಅದನ್ನ ಹಚ್ಕೊಂಡ್ಮೇಲಾದ್ರೂ ನನಗ್ ಕಲರ್ ಬರುತ್ತೆ ಏನೋಂತ ಅಕ್ಕ. ನಾನ್ ಹೀಗಿರೋದಕ್ಕೆ ನಮ್ ಮೆಸ್ ಬಂದವರೆಲ್ಲ ನಾನ್ ಬಡಿಸಿದ ಊಟನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಮ್ ಓನರ್ ಮುಖ್ಯ ಇದಾರಲ್ಲ, ಅವ್ರು ನನ್ನನ್ನ ತೊಳೆದಿಟ್ಕೆಂಡ ತೊಳೆದಿಟ್ಕೆಂಡ ಅಂತ ಕರೀತಾರಕ್ಕ. ಅವ್ರನ್ನ ಬಿಟ್ಟಾಕಿ ನನ್ ಸ್ವಂತ ಅಕ್ಕ ತಂಗಿ ಕೂಡ ನನ್ನ ಅವ್ರ ಜೊತೆ ಬಿಟ್ಕೊಳ್ಳಲ್ಲಕ್ಕ. ಈಗೀಗ ನನ್ ಕನ್ನಡಿ ನೋಡೋದಕ್ಕೆ ಅಸಹ್ಯ ಆಗುತ್ತೆ. ಅಯ್ಯೋ ಮೇಧಾ, ಈ ಕಲರ್ ಎಲ್ಲ ದೊಡ್ಡ ವಿಷಯನೇನೆ. ಕಪ್ಪು ಕೂಡ ಒಂದು ಸುಂದರವಾದ ಬಣ್ಣನೇ. ಬೆಳ್ಳಗಿದ್ದ ಮಾತ್ರಕ್ಕೆ ಚಂದ ಅಂತ ಯಾರ್ ಹೇಳಿದ್ದು? ನಿನ್ ಬುದ್ಧಿವಂತೆ ತಿಳುವಳಿಕೆ ಇರೋಳು ಅಂತ ಅನ್ಕೊಂಡಿದ್ದೆ. ಇದೆಲ್ಲ ನನಗ್ ಸಮಾಧಾನ ಆಗಕ್ ಹೇಳ್ತಿದ್ರ ತಾನೆ ನೀವು? ಚೇಚೆ, ಆತರ ಎಲ್ಲ ಏನೂ ಇಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ ಮೇಧಾ, ನಿನ್ ಅಕ್ಕ ತಂಗಿರ್ಗಿಂತ ನೀನೇ ನನಗ್ ಲಕ್ಷಣವಾಗಿ ಕಾಣಿಸ್ತಿರೋದು. ನಿನ್ನಲ್ಲಿರೋ ಕಳೆ ನಿನಗೆ ಗೊತ್ತಿಲ್ಲ. ನೀನ್ ಈ ವಯಸ್ಸಲ್ಲಿ ಕೂದ್ಲು ಕಪ್ಪಾಗಿರ್ದೆ ಬೆಳ್ಳಕ್ಕಿದ್ದಿದ್ರೆ ಹೇಗಿರ್ತಿತ್ತು? ಛೀ, ಚೆನ್ನಾಗಿರ್ತಿರ್ಲಿಲ್ಲ. ಹಾಗೆ ಎಲ್ಲಾ ಬಣ್ಣಕ್ಕೂ ಅದರದೇ ಆದ ಒಂದು ಚಂದ ಅನ್ನೋದು ಇದ್ದೇ ಇರುತ್ತೆ. ಬಾ ಕೃಷ್ಣ. ಅಕ್ಕ ನಾನು ಹೋಗ್ ಬರ್ತೀನಿ. ಸರಿ ಮೇಧಾ. ಏನ್ ಕೃಷ್ಣ, ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತಿದ್ಯಾ? ತಿನ್ನಕ್ಕೇನಾದ್ರೂ ತರ್ಲ? ಅಯ್ಯಯ್ಯೋ ಏನು ಬೇಡ, ಅದಕ್ಕೆ ಬಿಸ್ಲಲ್ವಾ, ಅದಕ್ಕೆ. ಮುರುಳಿ ಅಣ್ಣ ಬಂದಿದ್ರು. ಮುರುಳಿ ಮಾವ ಬಂದಿದ್ನ? ಹೌದು, ಅರ್ಚನಾತ್ಕೆಗೆ ಹಾಸ್ಪಿಟಲ್ ಚೆಕಪ್ ಮಾಡಿಸ್ಬೇಕಂತೆ. ಅದೇನೋ ಡಾಕ್ಟ್ರು ಸ್ಕ್ಯಾನಿಂಗ್ ಅಂತ ಎಲ್ಲ ಹೇಳಿದಾರಂತೆ. ಅಯ್ಯಯ್ಯೋ, ಅಚ್ಚುಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ, ಹಣದ್ದೇ ಪ್ರಾಬ್ಲಮ್. ಮುರುಳಿ ಅಣ್ಣ ಕಡಿಮೆ ದುಡ್ಡು ತಂದಿದ್ರಂತೆ. ಅವ್ರಿಗೆ ನಿಮ್ಮ ಹೊಸ ಮನೆ ಅಡ್ರೆಸ್ ಬೇರೆ ಗೊತ್ತಿಲ್ಲ, ಅದಕ್ಕೆ ಸುಂದರ್ ಸರ್ ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಫೋನ್ ಮಾಡಿದ್ದಾರೆ. ಅವ್ರು ಬೇರೆ ಇರಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಅವ್ರಿಗೆ ಬೇರೆ ದಾರಿ ಇಲ್ಲದೆ ಅಮ್ಮನ ಕಣ್ಣು ತಪ್ಪಿಸಿ ನನ್ನನ್ನು ಮೀಟ್ ಮಾಡಕ್ಕೆ ಬಂದಿದ್ರು. ನನ್ನ ಹತ್ರ ಎಲ್ಲಿ ಬರಬೇಕದಕ್ಕೆ ಅಷ್ಟೊಂದು ದುಡ್ಡು? ಅದಕ್ಕೆ ಅಮ್ಮನ ಹತ್ರ ಸುಳ್ಳು ಹೇಳಿ ನನ್ನ ಫ್ರೆಂಡಿಗೆ ಬೇಕು ಅಂತ ಮುರುಳಿ ಅಣ್ಣಿಗೆ ದುಡ್ಡು ಇಸ್ಕೊಂಡು ಕೊಟ್ಟೆ. ಅಯ್ಯೋ, ಅದಕ್ಕೆ ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಚ್ಚುಗೇನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಅದಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ, ನೀವು ಗಾಬರಿ ಆಗ್ಬೇಡಿ. ನೀವು ನನ್ನ ಜೊತೆ ಹಾಸ್ಪಿಟ್ಲ್ಗೆ ಹೊರಡಿ, ನಾನು ಹೋಗಿ ಆಟೋ ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ ಸರಿ. ಇಲ್ಲಿ ನೋಡಮ್ಮ, ಇಲ್ಲಿವರೆಗೂ ಕೇರ್ಲೆಸ್ ಆಗಿದ್ಬಿಟ್ರಿ, ಪರವಾಗಿಲ್ಲ. ಆದರೆ ನಾನು ಇನ್ನು ಮುಂದೆ ಕೊಡೋ ಮಾತ್ರೆ ಟಾನಿಕ್ನ ಕರೆಕ್ಟಾಗಿ ತಗೋಬೇಕು. ಲೋಕಲ್ ಡಾಕ್ಟರ್ ಕ್ಲಿನಿಕ್ ಮನೆ ಹತ್ರನೇ ಇದೆ ಅಲ್ಲ? ಇದೆ ಡಾಕ್ಟರ್. ಪ್ರತಿ ವಾರ ಅವ್ರ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂತಾನೆ ಇರಿ. ಆಗಾಗ ಬಾಡಿ ವೆಯ್ಟ್ ಕೂಡ ಚೆಕ್ ಮಾಡ್ತಾ ಇರಬೇಕು. ಸರಿ ಡಾಕ್ಟರ್. ಡಾಕ್ಟರ್, ಭಯ ಪಡೋಂಥದ್ದೇನಿಲ್ಲ ತಾನೆ? ನೋ ನೋ ನೋ, ನಥಿಂಗ್ ಟು ವರಿ. ಈಗ ಮೆಡಿಕಲ್ ಫೀಲ್ಡು ತುಂಬ ಅಡ್ವಾನ್ಸ್ ಆಗಿದೆ, ಆದರೆ ನಾವು ನಮ್ಮ ಹುಷಾರಲ್ಲಿರಬೇಕಲ್ವಾ? ಯಾಕೆಂದ್ರೆ ಇದು ಅವರ ಫಸ್ಟ್ ಪ್ರೆಗ್ನೆನ್ಸಿ. ನಿಮ್ಮನ್ನ ಭಯ ಪಡಿಸ್ಬೇಕು ಅಂತ ಹೇಳಿದ್ದಲ್ಲ, ನೀವು ಹಳ್ಳಿಯಲ್ಲಿರೋದಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಹೌದು, ಮನೇಲಿ ಯಾರು ದೊಡ್ಡವರಿದಾರಾ? ನಮ್ಮ ಅಪ್ಪ ಇದ್ದಾರೆ ಡಾಕ್ಟರ್. ಡಾಕ್ಟ್ರೆ, ಏನ್ ಪ್ರಾಬ್ಲಮ್ ಅಂತ ಹೇಳ್ತಿಲ್ವಲ್ಲ? ಸ್ವಲ್ಪ ಸೀರಿಯಸ್, ಪ್ಲೆಸೆಂಟ್ ಪ್ರೀವಿಯಾ ಅಂತ ಒಂದು ಪ್ರಾಬ್ಲಮ್. ಮಗು ತಾನಿರೋ ಜಾಗದಿಂದ ಸ್ವಲ್ಪ ಕೆಳಗೆ ಜರುಗಿದೆ. ಈ ತೂಕದ ವಸ್ತು ಎತ್ತದು, ಸಿಕ್ಕಾಪಟ್ಟೆ ಕೆಲಸ ಮಾಡೋದು, ಇವೆಲ್ಲ ಮಾಡಬಾರ್ದು. ಡಾಕ್ಟ್ರೆ, ಎಲ್ಲ ಕೆಲಸ ನಾನೇ ಮಾಡ್ತೀನಿ, ಅವಳ ಕೈಲಿ ಏನು ಮಾಡಿಸಲ್ಲ, ಅದೆಲ್ಲ ಏನು ಸಮಸ್ಯೆ ಇಲ್ಲ ಡಾಕ್ಟ್ರೆ. ವೆರಿ ಗುಡ್, ಹಾಗೆ ಇರಬೇಕು. ಸರಿ ಡಾಕ್ಟ್ರೆ, ಹಾಗಿದ್ರೆ ನಾವು ಬರ್ತೀವಿ. ಖಂಡಿತ ಬರ್ತೀವಿ ಡಾಕ್ಟರ್, ತಗೊಳ್ಳಿ. ಬರ್ತೀವಿ ಡಾಕ್ಟ್ರೆ.